ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ಕನಕೇಶ್ ಅಂತೇಳಿ. ಹೌದು ಸರ್, ತಮ್ಮ ಪರಿಚಯ ಮಾಡಿಕೊಳ್ಳಿ. ನಮ್ಮದು ಅಂಜನಾದ್ರಿ ರಕ್ತ ಭಂಡಾರ, ಬಂಬು ಬಜಾರ್, ಗಂಗಾವತಿ. ಓಕೆ. ಇವತ್ತು ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ಸ್ ಕೌನ್ಸಿಲ್ ಕೊಪ್ಪಳ ಕಮಿಟಿ ಹಾಗೂ ಬಾಬಿರೆಡ್ಡಿ ಕ್ಯಾಂಪ್, ಸಿ ಬಿ ಟಿ ಕ್ಯಾಂಪ್ನು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥ ಯುವಕರು ಸಹ ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಓಕೆ. ಆಮೇಲೆ ಸರ್, ಈ ರಕ್ತದಾನ ಮಾಡೋದರಿಂದ ಏನು ಉಪಯೋಗಗಳು ಸ್ವಲ್ಪ ತಿಳಿಸ್ಕೊಡಿ ಸರ್. ರಕ್ತದಾನ ಏನು ಅನ್ನೋದಿದೆಯಲ್ಲ, ಪರ್ಯಾಯವಾಗಿ ಬೇರೆ ಯಾವುದು ವಸ್ತು ಇಲ್ಲ. ಮನುಷ್ಯನ ದೇಹದಿಂದಲೇ ಹೊರಗೆ ಬಂದಬೇಕು, ಮನುಷ್ಯನ ಜೀವಕ್ಕೆ ಉಳಿಸ್ಬೇಕು. ಅದಕ್ಕೋಸ್ಕರ ಮನುಷ್ಯನಿಗೆ ಏನಿರುತ್ತಲ್ಲ, ರಕ್ತದಾನ ಮಾಡೋದ್ರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತನೆ ಆಗಲಿಕ್ಕೆ ಪ್ರಚೋದನೆ ಆಗುತ್ತೆ ಅವರಿಗೆ. ಹಾಂ. ಆಮೇಲೆ ಅವರಿಗೆ ಕೊಲೆಸ್ಟ್ರಾಲ್ ಅಂಶ ಅಂಬೋದು ಬಾಡಿಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಓಕೆ ಸರ್. ಆಮೇಲೆ ಹೃದಯಾಘಾತ ಸುಮಾರು 80% ಸಹ ಅದರಿಂದ ಕಡಿಮೆ ಆಗೋ ಚಾನ್ಸಸ್ ಇರ್ತವೆ. ಹೃದಯಾಘಾತ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಓಕೆ ಸರ್. ಹಾಂ. ರಕ್ತದ ಒತ್ತಡ, ಬಿ ಪಿ, ಶುಗರು ಬರುವಂಥ ಚಾನ್ಸಸ್ಸು ಕಡಿಮೆ ಇರ್ತವೆ. ಓಕೆ ಸರ್. ಹಾಂ, ಆ ಥರ. ಆಮೇಲೆ 45 ವರ್ಷದ 60 ವರ್ಷದ ತನಕ. ಹಾಂ ಸರ್. ಹಾಂ, ಇದು 18 ವರ್ಷದಿಂದ 60 ವರ್ಷದ ತನಕ ಪ್ರತಿಯೊಬ್ಬರು 45 kg ತೂಕ ಇದ್ದವರು. ಅದ್ರ ಮೇಲೆ ಯಾರಾದರೂ ಗಂಡು ಮಕ್ಕಳು 3 ತಿಂಗಳಿಗೆ ಒಂದು ಸರಿ, ಹೆಣ್ಮಕ್ಕಳು 4 ತಿಂಗಳಿಗೆ ಒಂದು ಸರಿ ಎಲ್ಲರೂ ರಕ್ತದಾನ ಮಾಡ್ಬೋದು. ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ, ಈಗ ನಾವು ರಕ್ತದಾನ ಮಾಡೋಕ್ಕೆ ಬಂದಾಗ ನೀವು ಒಂದು ನಾವು ರಕ್ತದಾನ ಮಾಡೋಕ್ಕೆ ಬಂದಾಗ ನೀವು ಕೆಲವೊಂದಿಷ್ಟು ರಕ್ತದಾನಿಯನ್ನು ಪ್ರಶ್ನೆಯನ್ನು ಮಾಡ್ತೀರಾ. ಏನಾ ಅಂತಂದರೆ, ನೀವು ಮದ್ಯಪಾನ ಮಾಡಿದ್ದೀರಾ ಅಂತ ಕೇಳ್ತೀರ. ಒಂದು ವೇಳೆ ಮದ್ಯಪಾನ ಮಾಡಿ ಅವನು ರಕ್ತದಾನ ಮಾಡಿದರೆ ಏನು ಸಮಸ್ಯೆ ಉಂಟು? ನಮ್ಮಲ್ಲಿ ಫಾರ್ಮೆಟ್ ಇರುತ್ತೆ. ಹಾಂ ಹಾಂ ಸರ್. ರಕ್ತದಾನ ಮಾಡಿದರೆ ಅವರಿಗೆ ಡ್ರಿಂಕ್ ಮಾಡಿರಾ? ಹಾಂ ಸರ್. ಇಲ್ಲ, ನಾಯಿ ಏನಾರೇ ಕಚ್ಚಿತ್ತ, ಹಾವು ಕಚ್ಚಿತ್ತ, ಮೈದಾರ ಆಪ್ರೇಷನ್ ಆಗ್ಯಾವ, ಇಲ್ಲ ದೊಡ್ಡ ಆಪ್ರೇಷನ್ ಏನಾರೇ ಆಗಿತ್ತ, ಅವಕ್ಕೆಲ್ಲ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವೆ. ಅದ್ರ ಪ್ರಕಾರನೇ ಅವರಿಗೆ ಇಲ್ಲ ಬರೋದಿಲ್ಲ, 24 ತಾಸು ಆದಮೇಲೆ ಕೆಲವೊಂದು ಬರ್ತಾವ, ಕೆಲವೊಂದು 3 ತಿಂಗಳಿಗೆ ಮೈನರ್ ಆಪ್ರೇಷನ್ನು, ದೊಡ್ಡ ಆಪ್ರೇಷನ್ ಆದರೆ 1 ವರ್ಷ ಇರ್ತಾವ. ಈ ಥರ ಎಲ್ಲ ನಮ್ಮದು ರಿಸ್ಟ್ರಿಕ್ಷನ್ ಇರ್ತಾವೆ ಫಾರ್ಮೆಟಲ್ಲಿ. ಅದ್ರ ಪ್ರಕಾರನೇ ಅವರಿಗೆ ರಕ್ತದಾನ ತೊಗೊಳ್ಳಿಕ್ಕೆ ನಾವು ಪ್ರಚೋದನೆ ಮಾಡ್ತೇವೆ. ಓಕೆ ಸರ್. ಯಾರು ವ್ಯಾಕ್ಸಿನೇಷನ್ ತೊಗೊಂಡಾರ, ಎಷ್ಟು ದಿವಸಕ್ಕೆ ತೊಗೊಂಡಾರ, ಹೆಂಗೆ ಏನು ಅಂತ ಎಲ್ಲ ನೋಡ್ಕೊಂಡ್ಮೇಲೇ ಅವರಿಗೆ ಆಮೇಲೆ ಸಿಗ್ನೇಚರ್ ತೊಗೊಂಡು ಅವ್ರು ವಾಲಂಟಿಯರಾಗಿ ಕೊಡ್ತೀವಿ ನಾವು ಅಂತೇಳಿ ಸಿಗ್ನೇಚರ್ ಮಾಡಿದ್ಮೇಲೇ ಅವರಿಗೆ ರಕ್ತದಾನ ತೊಗೊಂತೀವಿ. ಇಲ್ಲಿ ಮಹಿಳೆಯರು ಸಹ ಕೊಡ್ಬೋದು? ಪ್ರತಿಯೊಬ್ಬ ಮಹಿಳೆಯೂ ಸಹ ರಕ್ತದಾನ ಮಾಡ್ಬೋದು. ಮತ್ತು 4 ತಿಂಗಳಿಗೊಂದ್ಸರಿ. 4 ತಿಂಗಳಿಗೊಂದ್ಸರಿ. ಪುರುಷರಾದರೆ 3 ತಿಂಗಳಿಗೊಂದ್ಸರಿ. ಓಕೆ ಸರ್. ಸರಿ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಬಾಬಿರೆಡ್ಡಿ ಕ್ಯಾಂಪು ಹಾಗೂ ಗಾಳೆಮಗುಡಿ ಕ್ಯಾಂಪು, ಅದೇ ರೀತಿ ಸಿ ಬಿ ಟಿ ಮಾನವಿ ಕಾಲೇಜ್ ಆಫ್ ಬೈಬಲ್ ಟೆಕ್ನಾಲಜಿ ವತಿಯಿಂದ ಇವತ್ತೇನು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಳ್ಳುವುದರ ಉದ್ದೇಶ ಇಷ್ಟೇ. ಇವತ್ತು ಪ್ರತಿ ಮನುಷ್ಯನೂ ಕೂಡ ಜೀವ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಒಂದು ಜೀವವನ್ನು ಉಳಿಸಬೇಕಾದರೆ ನಾವು ಪರ್ಯಾಯವಾಗಿ ಪಡೆದುಕೊಳ್ತಿರ್ತಕ್ಕಂಥದ್ದು ಅದು ರಕ್ತವನ್ನು ಮಾತ್ರ. ಯಾಕಂತೇಳಿದರೆ ಇವತ್ತು ಎಷ್ಟೋ ಆ್ಯಕ್ಸಿಡೆಂಟ್ಗಳಾಗಿರ್ಬೋದು, ಎಷ್ಟೋ ಗರ್ಭಸ್ರಾವಾಗಿರ್ಬೋದು, ಎಷ್ಟೋ ಜನಗಳಿಗೆ ಅನೇಕ ರೀತಿಯ ಸಿಜರಿನ ಸಮಯದಲ್ಲೂ ಸಹ ರಕ್ತ ಹೋಗುವಂಥ ಪರಿಸ್ಥಿತಿಗಳಿರ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ರಕ್ತ ಅಷ್ಟು ಪ್ರಾಮುಖ್ಯ, ದೇಹಕ್ಕೆ ರಕ್ತ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಷಯ. ಆದ್ದರಿಂದ ಇಂಥ ರಕ್ತವನ್ನು ಇನ್ನು ಬೇರೆ ಬೇರೆ ವಸ್ತುಗಳ ರೂಪದಲ್ಲಿ ನಾವು ಪಡೆದುಕೊಳ್ಳುವಂಥ ವ್ಯವಸ್ಥೆ ಇಲ್ಲ. ಯಾಕಂತೇಳಿದರೆ ಒಬ್ಬ ಮನುಷ್ಯನಿಂದ ಮಾತ್ರ ರಕ್ತ ಪಡೆಯುವಂಥ ಸಂದರ್ಭ ಇದೆ. ಆದ್ದರಿಂದ ಇಂಥ ಒಂದು ರಕ್ತವನ್ನು ಕೊಡಬೇಕು. ಈಗ ನಮಗೆ ಇತ್ತೀಚೆಗೆ 2-3 ವರ್ಷಗಳ ಸಮಯದಲ್ಲಿ ಕರೋನಾ ಕಾರಣದಿಂದ ಬಹಳಷ್ಟು ಜನಗಳಿಗೆ ಇವತ್ತು ರಕ್ತ ಸಿಗದೇ ಇರತಕ್ಕಂಥ ಅನಿವಾರ್ಯ ಎಷ್ಟೋ ಸಂಭವಗಳು ಉಂಟಾಗಿರ್ತಕ್ಕಂಥದ್ದು. ಯಾಕಂತೇಳಿದರೆ ಇವತ್ತು ರಕ್ತದಾನ ಮಾಡುವುದರಿಂದ ನಮಗೇನು ಪ್ರಯೋಜನಗಳಂತ ಹೇಳಿದರೆ, ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುವಂಥ ಸಂದರ್ಭ ಆಗಿರ್ಬೋದು. ಅದೇ ರೀತಿಯಾಗಿ ಪ್ರತಿ ಮನುಷ್ಯನಿಗೂ ಹೃದಯಾಘಾತ ಆಗ್ತಾ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗಿರ್ತಕ್ಕಂಥ ಸಂದರ್ಭಗಳು ಬಹಳಷ್ಟುಗಳಿವೆ. ಸೊ ಇಂಥ ಸಂದರ್ಭವನ್ನು ತಪ್ಪಿಸುವುದಂಥದ್ದಾಗಿರ್ಬೋದು. ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಕೊಬ್ಬು ಸೇರಿಕೊಳ್ಳುವಂಥ ಪರಿಸ್ಥಿತಿ, ಆ ಕೊಬ್ಬಿನ ಶೇಖರಣೆಯಿಂದ ಇವತ್ತು ದೇಹಕ್ಕೆ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳು ಬಹಳಷ್ಟಿದ್ದಾವೆ.
ಅದರಲ್ಲಿ ಒಂದು ಹೃದಯಾಘಾತ ಕೂಡ ಒಂದು. ಆದ್ದರಿಂದ ಇಂಥ ದುಷ್ಪರಿಣಾಮಗಳಿಂದ ನಾವು ದೂರ ಇರಬೇಕಾದ್ರೆ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಇಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಪುರುಷರು ರಕ್ತದಾನ ಮಾಡ್ಬೋದು, ಅದೇ ರೀತಿಯಾಗಿ ಹೆಣ್ಣು 4 ತಿಂಗಳಿಗೊಮ್ಮೆ ಅವರು ರಕ್ತದಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನಿಯರಾಗಿರ್ತಕ್ಕಂಥ ಅಂಜನಾದ್ರಿ ಟ್ರಸ್ಟ್ನ ಏನು MD ಅವರಿದ್ದಾರೆ ನಮ್ಮ ಕೃಷ್ಣಪ್ಪ ಸರ್ ಅವ್ರ ಹತ್ರ ನಾವು ಚರ್ಚಿಸಿದಾಗ ಈ ರೀತಿ ಮಾಡುವುದರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ, ಇವತ್ತು ಎಷ್ಟೋ ಜೀವಗಳು ರಕ್ತ ಸಿಗದೇ ಇವತ್ತು ಸಾಯುವಂಥ ಪರಿಸ್ಥಿತಿಗಳಿದ್ದಾವೆ. ಆದ್ದರಿಂದ ನೀವು ಕೂಡ ಒಂದು ರೀತಿಯಾಗ್ತಾ ಸ್ವಯಂ ಪ್ರೇರಿತದಿಂದ ಈ ರೀತಿ ರಕ್ತದಾನ ಮಾಡೋದರಿಂದ ಎಷ್ಟೋ ಜೀವಗಳು ಉಳಿಸ್ಬೋದು ಅಂತೇಳಿ ನಮಗೆ ಕನ್ವಿನ್ಸ್ ಮಾಡಿ ಅವರು ಹೇಳಿದಾಗ ನಾವು ಕೂಡ ಎಲ್ಲರೂ ಯುವಕರ ಹತ್ರ ಮಾತಾಡಿದ್ದೀವಿ. ಮಾತಾಡಿದಿರ್ತಕ್ಕ ಸಂದರ್ಭದಲ್ಲಿ ಎಲ್ಲ ಯುವಕರು ನಮ್ಮ ಬಾಬರೆಡ್ಡಿ ಕ್ಯಾಂಪಿನ ಯುವಕರು ಬಹಳಷ್ಟು ಪ್ರಮುಖವಾಗಿ, ಯಾಕಂತೇಳಿದರೆ ಇಂಥ ಶಿಬಿರಗಳು ಬಹಳ ವಿರಳ. ಯಾಕಂತೇಳಿದರೆ ರೊಕ್ಕ ಕೊಡ್ತೀವಿ ಅಂದರೆ ಬರ್ತಾರ, ಇಲ್ಲ ಏನಾದ್ರು ನಿಮಗೆ ಗಿಫ್ಟ್ ಕೊಡ್ತೀವಿ ಅಂದರೆ ಬರ್ತಾರ. ಆದರೆ ನಮ್ಮ ರಕ್ತವನ್ನು ಕೊಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಿದರೆ ಯಾವುದೋ ನೆಪ ಹೇಳಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಂಥ ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ ಬಾಬರೆಡ್ಡಿ ಕ್ಯಾಂಪ್ ಯುವಕರಾಗಿರ್ಬೋದು, ಅದೇ ರೀತಿ ಗಾಳಿಯಂಗುಡಿ ಕ್ಯಾಂಪ್ ಯುವಕರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಎಂಟೈರ್ಡ್ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಎಷ್ಟು ನಮನ ಹೇಳಿದರೂ ಕೂಡ ಕಡಿಮೆನೇ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಬಂಧುಗಳೇ. ಆದ್ದರಿಂದ ಇಂಥ ಒಂದು ರಕ್ತದಾನ ಮಾಡುವುದರಿಂದ ಕೆಲವು ಜೀವಗಳು ಉಳಿತಾವೆ ಅಂತೇಳಿದರೆ ಅದಕ್ಕೆ ನಾವು ಕೂಡ ಸಾಥಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ನಮ್ಮ ಸ್ಟಾಫ್ ಏನು ಬಂದಿದ್ದಾರೆ ಅವರೆಲ್ಲರೂ ಕೂಡ ಸುಸಜ್ಜಿತವಾಗಿ ತಮ್ಮ ರಕ್ತವನ್ನು ತೆಗೆದುಕೊಂಡು ನಿಮಗೆ ಬ್ಲಡ್ ಗ್ರೂಪ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮಗೆ ಯಾವ ಎಷ್ಟು ನಿಮ್ಮ HB ಇದೆ ಅವೆಲ್ಲವೂ ಕೂಡ ಕೂಲಂಕುಷವಾಗಿ ಹೇಳ್ತಿದ್ದಾರೆ. ಇದರ ಸದುಪಯೋಗ ನಾವು ಪಡೆದುಕೊಂಡು ಇನ್ನೊಬ್ಬರು ಕೂಡ ಜೀವದಾತರಾಗಿ ನಾವು ಕೆಲಸ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತೇನು ಇಲ್ಲಿಗೆಲ್ಲರೂ ಕೂಡ ಸೇರಿ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಪ್ರಾಮುಖ್ಯವಾಗಿ ನಮ್ಮ ಕೃಷ್ಣ ಸರ್ ಭಾಳ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಹಗಲಿರಲು ಅವರು ಈ ಸಮಾಜಮುಖಿ ಸೇವೆಯನ್ನು ಭಾಳ ಕಳಕಳಿಯಿಂದ ಮಾಡ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನೂ ಹೆಚ್ಚಿನ ದಿನಮಾನಗಳಲ್ಲಿ ಈ ನಮ್ಮ ಅಂಜನಾದ್ರಿ ಬ್ಲಡ್ ಬ್ಯಾಂಕ್ ಏನಿದೆ ಉನ್ನತ ಮಟ್ಟದಲ್ಲಿ ಸಮಾಜ ಸೇವೆ ಮಾಡುವುದಕ್ಕಾಗಿ ಆ ದೇವರು ಆಶೀರ್ವಾದ ಕೊಡಲಿ ಅಂತೇಳಿ ಹೇಳ್ತಾ ಇವತ್ತೇನು ಬರ್ತಿರ್ತಕ್ಕಂಥ ನಮ್ಮೆಲ್ಲ ಯುವಕ ಮಿತ್ರರಿಗೂ ಒಂದೇ ಕಿವಿಮಾತು ಹೇಳೋದು, ನಾವು ಮಾಡ್ತಿರ್ತಕ್ಕಂಥ ಬ್ಲಡ್ ಡೊನೇಷನಿಂದ ಕೆಲವು ಜೀವಗಳು ಉಳಿತಿದ್ದಾವೆ. ಆದ್ದರಿಂದ ಅದಕ್ಕೆಲ್ಲರೂ ಕೂಡ ನಾವು ಪಣ ತೊಟ್ಟು ಕೊಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನೆರಡು ಮಾತು ಮುಗಿಸ್ತಾ ಇದ್ದೇನೆ ಬಂಧುಗಳೇ. ಪ್ರೇಯರ್ ಆಗಿರ್ತಕ್ಕಂಥ ಆತ್ಮೀಯರೇ, ತಮ್ಮೆಲ್ಲರಿಗೂ ಯೇಸು ಕ್ರೈಸ್ತ ನಾಮದಲ್ಲೂ ಶುಭಾಭಿವಂದನೆಗಳನ್ನು, ಹಾಗೆ ಮತ್ತು ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲಿಂಗ್ ಮತ್ತು ಕೊಪ್ಪಳ ಕಮಿಟಿಯವರು ಏರ್ಪಾಟು ಮಾಡಿರುವಂಥ ಈ ಒಂದು ರಕ್ತ ಶಿಬಿರ ಕಾರ್ಯಕ್ರಮವು ನಿಜವಾಗಲೂ ಇವತ್ತು ಸಮಾಜದಲ್ಲಿ ನಾವು ಎಷ್ಟೋ ಜನರ ನೋಡಿದಾಗ, ಎಷ್ಟೋ ಮಂದಿನ ನಾವು ಆಲೋಚನೆ ಮಾಡಿದಾಗ, ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋರು ಬಹಳ ಕಡಿಮೆ. ಇವತ್ತು ಮನುಷ್ಯನಿಗೆ ಯೂಜ್ ಮಾಡುವಂಥ ವಸ್ತುಗಳನ್ನು ತಯಾರು ಮಾಡೋದರಲ್ಲಿ ಮನುಷ್ಯರು ಮುಂದೆ ಆಗ್ತಾ ಇದ್ದಾರೆ ವಿನಃ, ಆದರೆ ಮನುಷ್ಯನಿಗೆ ಬದುಕುವುದಕ್ಕೆ ಏನು ಬೇಕು ಅನ್ನೋದನ್ನು ಯಾರು ಆಲೋಚನೆ ಮಾಡ್ತಾ ಇಲ್ಲ. ಆದರೆ ಮನುಷ್ಯನು ಬದುಕಬೇಕಾದರೆ ಮುಖ್ಯವಾಗಿ ಬೇಕಾಗಿರುವುದು ರಕ್ತ. ಬೈಬಲ್ನಲ್ಲಿ ಕೂಡ ಯೇಸು ಕ್ರಿಸ್ತು ಹೇಳಿದ್ದಾರೆ, ನಾನು ನಿಮ್ಮ ನಿಮಿತ್ತವಾಗಿ ಪ್ರಾಣ ಕೊಟ್ಟಿದ್ದೇನೆ, ನೀವು ಕೂಡ ನಿಮ್ಮ ಸಹೋದರ ನಿಮಿತ್ತವಾಗಿ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರೇಯರಾಗಿರ್ತಕ್ಕಂಥ ಆತ್ಮೀಯರೇ, ಪ್ರಾಣ ಅಂತೇಳಿ ಬೈಬಲ್ನಲ್ಲಿ ಇದೆ ಅಲ್ಲ, ಪ್ರಾಣ ಅಂದರೆ ರಕ್ತನೇ. ಮನುಷ್ಯನು ಬದುಕಬೇಕು ಆದರೆ ಏನ್ರಿ, ಜೀವಿಸಬೇಕು ಆದರೆ ಮನುಷ್ಯನಿಗೆ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ರಕ್ತ ರೀ. ಆ ರಕ್ತ ಇಲ್ಲದೋದರೆ ಮನುಷ್ಯ ಬದುಕೋದಿಲ್ಲ. ಇವತ್ತು ಯೇಸು ಕ್ರಿಸ್ತನವರು ಕೂಡ 1ನೇ ಶತಮಾನದಲ್ಲಿ ಪ್ರತಿ ಮನುಷ್ಯರಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಏನ್ರಿ, ಪ್ರತಿಯೊಂದು ಮನುಷ್ಯನಿಗಾಗಿ ರಕ್ತವನ್ನು ಸುರಿಸಿ ಮನುಷ್ಯರ ಪಾಪಗಳಿಗಾಗಿ ತನ್ನ ರಕ್ತದ ಮುಖಾಂತರ ಮನುಷ್ಯರ ಪಾಪವನ್ನು ತೊಳೆದಿದ್ದಾನೆ. ಅದೇ ಮಾರ್ಗದಲ್ಲಿ ಕೂಡ ನಾವು ತಿಳ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕೊಪ್ಪಳ ಕಮಿಟಿ ಆಗಿರ್ಬೋದು, ಮತ್ತು ಗಾಳಂಗುಡಿ ಕ್ಯಾಂಪ್ ಆಗಿರ್ಬೋದು, ಇನ್ನು ಇತ್ಯಾದ್ರ ಕ್ಯಾಂಪ್ಗಳಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರೂ ಕೂಡ ಯೇಸು ಕ್ರಿಸ್ತ ನಂಬಿವೆ ಅನ್ನೋದಕ್ಕೆ ಇದು ಒಂದು
ನಮಗೆ ಸಾದೃಶ್ಯವಾಗಿ ನಾವು ತೋರಿಸಿಪಡಿಸೋದಕ್ಕಾಗಿ ನಾವು ಕೂಡ ಯೇಸು ಕ್ರಿಸ್ತನವರು ಲೋಕ ಪಾಪಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ಅಂದರೆ ಅದರ ರಕ್ತವನ್ನು ಸುರಿಸಿದ್ದಾರೆ. ನಾವು ಕೂಡ ನಮ್ಮ ಸಹೋದರರಿಗೋಸ್ಕರ ಅದು ಯಾರೇ ಆಗಿರ್ಬೋದು ಅದರಲ್ಲಿ ನಮಗೆ ಜಾತಿ ಮತ ಭೇದ ಇವ್ಯಾವೂ ಇಲ್ಲ, ಎಲ್ಲರಿಗೋಸ್ಕರ ನಾವು ಕೂಡ ರಕ್ತ ಕೊಡುವ ಹಂಗಿನಲ್ಲಿದ್ದೀವಿ, ಕೊಡ್ತೀವಿ ಕೂಡ. ಅವಸರವಾದರೆ ನಮ್ಮ ಜೀವವನ್ನು ಕೊಡೋದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ. ಮತ್ತು ತಮ್ಮಲ್ಲಿ ಕೃಷ್ಣ ಸಾರಿಗೂ ಕೂಡ ನಾನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥ ರಾಜೇಶ್ ಅಣ್ಣನವರಾಗಿರ್ಬೋದು, ಮತ್ತು ಅಬ್ರಾಹ್ಮ ಅಣ್ಣನವರಾಗಿರ್ಬೋದು, ಮತ್ತು ಸುಧಾಕರ್ ಅಣ್ಣನವರು, ಮತ್ತು ಅವರ ಕಮಿಟಿಯವರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ. ಇವತ್ತು AATC ಕೊಪ್ಪಳ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ರಕ್ತದಾನ ಶಿಬಿರವನ್ನು ನಮ್ಮ ಸುಧಾಕರ್ ಆಗಲಿ ರಾಜೇಶ್ ಆಗಲಿ ನಾವೆಲ್ಲ ಕಮಿಟಿ ಕಡೆಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಕ್ಕೆ ನಿಜವಾಗಲೂ ನಮಗೆ ಸಂತೋಷವಾಗಿದೆ. ಯಾಕಂದರೆ ಇವತ್ತು ಒಂದು ಪ್ರಾಣವನ್ನು ಹೋಗುವಂಥ ಪರಿಸ್ಥಿತಿಯನ್ನು ಉಳಿಸಲಿಕ್ಕೆ ನಾವು ಇದೊಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಅಂತಂದು ನಾನು ಭಾವಿಸುತ್ತೇನೆ. ಜೊತೆಗೆ ನಿಜವಾಗಲೂ ಹೇಳಬೇಕಂದ್ರೆ ನಮ್ಮ ಕೃಷ್ಣಪ್ಪ ಸಾರು, ಕೃಷ್ಣಪ್ಪ ನಾಯಕ್ ಸಾರು ನಿಜವಾಗಲೂ ಒಂದು ಮಾತು ಹೇಳಿದರು. ಅವರು ಯಾವುದಂದರೆ ಇವತ್ತು ಪ್ರಾಣ ಹೋಗುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಕೆಲವರಿಗೆ ಎಷ್ಟೋ ಜನಕ್ಕೆ ನಿಜವಾಗಲೂ ಈ ಒಂದು ಸಮಾಜ ಸೇವೆ ನಮಗಿಂತಲೂ ಅವರಿಗೆ ಹೆಚ್ಚಿನ ಸಮಾಜ ಕಳಕಳಿಯನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಂಡಿದ್ದೀವಿ. ಜೊತೆಗೆ ಅವರು ಹೇಳಿರುವಂಥ ಕೆಲವು ಮಾತುಗಳನ್ನು ನೋಡಿದರೆ ನಿಜವಾಗಲೂ ಈ ರಕ್ತವನ್ನು ಯಾರು ಪೂರ್ತಿ ದೀನ ದಲಿತರು ಬಡವರಾಗಿರ್ತಾರ ಅಂಥವರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂಥವರಿಗೆ ನಾನು ಈ ಒಂದು ರಕ್ತದಾನ ಶಿಬಿರದಿಂದ ಬಂದಿರುವಂಥ ಬ್ಲಡ್ಡನ್ನು ನಾನು ಅವರಿಗೆ ಕೊಡ್ತೀನಿ, ಉಚಿತವಾಗಿ ಕೊಡ್ತೀನಿ ಅಂತಂದು ಹೇಳಿದರು. ಅವರು ನಿಜವಾಗಲೂ ಅವರು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ನಿಜವಾಗಲೂ ಉಚಿತವಾಗಿ ಯಾರು ಕೊಡಲ್ಲ, ಆದರೆ ಸಮಾಜದಲ್ಲಿ ಯಾವ ರೀತಿ ಕಳಕಳಿಯನ್ನು ಹೊಂದಿರುವವರು, ಸಮಾಜದ ಬಗ್ಗೆ ಅರಿವು ಇರುವವರು ಮಾತ್ರ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ರಕ್ತವನ್ನು ಕೊಡಲಿಕ್ಕೆ ಅವಕಾಶವಾಗ್ತದೆ. ಜೊತೆಗೆ ಇನ್ನೊಂದು, ಇದೊಂದಲ್ಲದೆ ಮತ್ತು HIV ಆಗಲಿ ಕೆಲವು ರೋಗ ಪೀಡಿತ ಅಂದರೆ ಭಯಂಕರವಾದ ರೋಗ ಪೀಡಿತ ಇದ್ದವರಿಗೂ ಕೂಡ ಒಂದಲ್ಲ 10 ಕೂಡ ಅವರು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತಂದೇಳಿ ಅವರು ಟ್ರಸ್ಟ್ ಮುಖಾಂತರ ನಮಗೆ ರಕ್ತದಾರ ಕೊಡ್ತಿದ್ದೀವಿ ಅಂತಂದು ನಮಗೆ ತಿಳಿಸಿದಾಗ ನಮಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ನಿಜವಾಗಲೂ ಇವತ್ತು ಒಂದು ಪ್ರಾಣವನ್ನು ಹೋಗುವಂಥ ಸ್ಥಿತಿಯನ್ನು ಹೋಗುವವರನ್ನು ತಡೆ ಹಿಡಿದು ಈ ಒಂದು ರಕ್ತವನ್ನು ಕೊಡುವಂಥದ್ದು ಈ ಸಮಾಜದಲ್ಲಿ ಒಂದು ದೇವರ ಒಂದು ಕೊಟ್ಟಂಥ ವರ ಅಂತಂದು ನಾವು ಇಲ್ಲಿ ಭಾವಿಸ್ಬೋದು. ಜೊತೆಗೆ ಕೃಷ್ಣಪ್ಪ ಸಾರು ಮತ್ತು ಕೃಷ್ಣಪ್ಪ ಸಾರು ಅವರ ಟ್ರಸ್ಟು ಮಾಡ್ತಿರುವಂಥ ಪ್ರತಿಯೊಂದು ಕಾರ್ಯವು ದೇವರು ಆಶೀರ್ವದಿಸಲಿ ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಅಂದರೆ ಕರ್ನಾಟಕದಾಂತ ಅವರು ಉನ್ನತವಾಗಿ ಅವರ ಹೆಸರು ಪ್ರಚಲವಾಗಲಿ ಅಂತಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಮಾತನ್ನು ಮುಗಿಸ್ತೀನಿ. ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಕೊಪ್ಪಳ ಕಮಿಟಿ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು 22/2022 ಭಾನುವಾರ ದಿವಸ ನಾವು ಏರ್ಪಾಟು ಮಾಡ್ಕೊಂಡಿದ್ದೇವೆ. ಇದಕ್ಕೆ ಆಗಮಿಸಿರುವಂಥ ನಮ್ಮ ಒಂದು AATC ಕಮಿಟಿ ವತಿಯಿಂದಲೂ ಮತ್ತು ಅಂಜನಾದ್ರಿ ಬ್ಲಡ್ ಬ್ಯಾಂಕ್ ಕೃಷ್ಣಪ್ಪ ಸಾರ್ ಅವರ ಒಂದು ಸಿಬ್ಬಂದಿ ವರ್ಗದವರಿಂದಲೂ ಇದು ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂಬ ಒಂದು ಆಲೋಚನೆ ನಮಗೆ 2-3 ವರ್ಷ ಕೆಳಗಿಂದ ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಪ್ರತಿ ಒಂದು ವರ್ಷದಿಂದ ನಾವು ಪೋಸ್ಟ್ ಮಾಡ್ಕೊಂಡು ಬಂದರೂ ಕೂಡ ಇವತ್ತು ದೇವರ ಒಂದು ಚಿತ್ತದಿಂದ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಅಂದರೆ ಒಂದು ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂತೋಷ ಪಡುತ್ತಿದ್ದೇವೆ. ಒಂದು ಮಾತಲ್ಲಿ ನಾವು ಹೇಳುವುದಕ್ಕೆ ಇಷ್ಟಪಡ್ತೇವೆ. ಈಗ ತಾನೇ ಕೃಷ್ಣಪ್ಪ ಸಾರ್ ಅವರು ಮತ್ತು ರಾಜೇಶ್ ಅಣ್ಣವರು, ವಿಷನ್ ಸಾರ್ ಅವರು, ಆಮೇಲೆ ಹಸೇನ್ ಸಾರ್ ಅವರು, ಆಮೇಲೆ ಅಬ್ರಾಮ್ ಸಾರ್ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡುವುದಕ್ಕೆ ನಮಗೆ ಸಮಯವಿಲ್ಲ. ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇವೆ, ಒಬ್ಬರ ಒಂದು ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ನಮ್ಮ ಒಂದು ರಕ್ತವನ್ನು ಕೊಟ್ಟರೆ ಭಾಳಷ್ಟು ಜೀವಗಳು ಉಳಿತವೆ. ಯಾಕೆಂದರೆ ರಕ್ತದಾನ ಮಾಡುವುದು ಭಾಳಷ್ಟು ಕಡಿಮೆ ಜನರಲ್ಲಿ. ಬೇರೆ ಒಂದು ವಸ್ತುಗಳನ್ನು ವಸ್ತ್ರದಾನ ಕೊಡ್ತಾರೆ, ಬೇರೆ ಒಂದು ಹೆಲ್ಪು ಮನೆ ಆಗಿರ್ಬೋದು, ಹಣ ಆಗಿರ್ಬೋದು, ಇನ್ನಿತರೆ ಆಗಿರ್ಬೋದು ಕೊಡ್ತಾರೆ. ರಕ್ತದಾನ ಮಾಡುವುದು ಭಾಳಷ್ಟು ಕಡಿಮೆ ಆಗಿದೆ. ಆದರೆ
ಇನ್ನೊಬ್ಬರಿಗೆ ಜೀವವನ್ನು ಉಳಿಸುವ ಅಂಗನಲ್ಲಿ ನಾವಿದ್ದೇವೆ ಎಂಬುದಾಗಿ ಒಂದು ಥರ ನೋಡಿದರೆ, ಒಂದು ಕ್ರಿಶ್ಚಿಯನ್ ಅವರ ಕಡೆಯಿಂದ, ಕ್ರೈಸ್ತರಾಗಿರುವಂಥ ನಮ್ಮ ಕಡೆಯಿಂದ ಭಾಳಷ್ಟು ರಕ್ತದಾನಗಳು ಈ ಒಂದು ಸಮಾಜದಲ್ಲಿ ನಡೆಯುತ್ತಿವೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಕ್ರೈಸ್ತವರು ಮಾತ್ರ ರಕ್ತದಾನ ಕೊಡುವುದಲ್ಲ, ಉಳಿದ ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಕೊಡಬೇಕೆಂಬ ಒಂದು ಆಶೆ ಹಂಬಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಾವು ಕೇಳಿಕೊಳ್ಳುತ್ತೇವೆ. ಬಂದಿರುವಂಥ ಎಲ್ಲರಿಗೂ, ಕೃಷ್ಣಪ್ಪ ಸರ್ ಅವರಿಗೂ ಮತ್ತು ಈ ಒಂದು AITC ಕಮಿಟಿಗೂ ಮತ್ತು ಗ್ರಾಮದ ಎಲ್ಲ ಯುವಕರಿಗೂ ಗ್ರಾಮಸ್ಥರಿಗೂ ನಮ್ಮ ಒಂದು ವಂದನೆಗಳನ್ನು ಹೇಳುತ್ತಾ ಈ ಒಂದು ಎರಡು ಮಾತುಗಳನ್ನು ನಾವು ಮುಗಿಸ್ತೇವೆ. ಎಲ್ಲರೂ ಕೂಡ ವಂದನೆಗಳು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಕೊಪ್ಪಳ ಜಿಲ್ಲಾ ಸಮಿತಿಯವರು ನಿರ್ವಹಿಸಿರ್ತಕ್ಕಂಥ ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಇವತ್ತೇನು ಆಗಮಿಸಿರ್ತಕ್ಕಂಥ ಎರಡು ಗ್ರಾಮ ಅಂದರೆ ಸುತ್ತಮುತ್ತಲ ಗ್ರಾಮೀಣ ಯುವಕರಾಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಮಾನವಿಯಿಂದ ಬಂದಿರತಕ್ಕಂಥ ನಮ್ಮ ಅಶ್ವಣ್ಣನವರು ಪ್ರಿನ್ಸಿಪಲ್ CBT ಪ್ರಿನ್ಸಿಪಲ್ ಮಾನವಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತು ಅದೇ ರೀತಿ ಪ್ರಾಮುಖ್ಯವಾಗಿ ನಮ್ಮ ಗಂಗಾವತಿಯಲ್ಲಿ ಅಂಜನಾದ್ರಿ ಬ್ಲಡ್ ಬ್ಯಾಂಕ್ ವತಿಯಿಂದ ಇವತ್ತೇನು ಈ ಕ್ಯಾಂಪನ್ನು ಮಾಡಿದ್ದಾರೆ, ಅದು ಮೊಟ್ಟ ಮೊದಲನೇದಾಗಿ ಈ ಕ್ಯಾಂಪು ಮಾಡಲು ಆಲೋಚನೆ ಮಾಡಿ ನಮಗೆಲ್ಲರಿಗೂ ಕೂಡ ಪ್ರೇರಣೆಯಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಸರ್ ಅವ್ರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ತಿಳಿಸ್ತೇವೆ. ಅದೇ ರೀತಿ ಅವರ ಪರವಾಗಿ ಎಲ್ಲ ಸ್ಟಾಫ್ಗೂ ಈ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅವರೆಲ್ಲರೂ ಕೂಡ ತಮ್ಮ ಕೆಲಸಗಳ ಸಮಯ ಎಲ್ಲ ಕೂಡ ನಮ್ಮೊಂದಿಗೆ ಕಳೆದು ಇವತ್ತು ಇನ್ನೊಬ್ಬರಿಗೂ ಕೂಡ ರಕ್ತದ ದಾಹವನ್ನು ರಕ್ತದ ಒಂದು ಸಮಸ್ಯೆಯನ್ನು ನಿವಾರಿಸಲು ಅವರೆಲ್ಲರೇನು ಪಣ ತೊಟ್ಟು ಬಂದಿದ್ದಾರೆ. ತಮ್ಮೆಲ್ಲ ಟೀಮಿಗೆ ಕೂಡ ಮತ್ತೊಮ್ಮೆ ಮತ್ತೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಪ್ರಾಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನಕೇಶ್ ಗೋಣಾಳ್ ಆತನು ಕೂಡ ಮತ್ತೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡುವುದಕ್ಕಾಗಿ ತನ್ನ ಚಾನಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವುದಕ್ಕಾಗಿ ಬಂದಿದ್ದಾನೆ. ಪ್ರಾಮುಖ್ಯ ಮತ್ತೊಮ್ಮೆ ಆತಗೂ ಕೂಡ ಬೆಳಗ್ಗೆಲಿಂದ ನಮ್ಮ ಜೊತೆಗೆ ಸಮಯ ಕಳೆದಿದ್ದಾನೆ. ಆತಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ನನ್ನ ಸುತ್ತಮುತ್ತಲಿನ ಬಂದು ಇವತ್ತೇನು ಈ ಕಾರ್ಯಕ್ರಮವನ್ನು SSU ಮಾಡುವುದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಗಾಳಮಗುಡಿ ಕ್ಯಾಂಪ್ ಯವನಸ್ಥರಾಗಿರ್ಬೋದು, ಬಾಪರೆಡ್ಡಿ ಕ್ಯಾಂಪ್ ಯವನಸ್ಥರಾಗಿರ್ಬೋದು, ಸುತ್ತಮುತ್ತಲ ಗ್ರಾಮದ ಯವನಸ್ಥರು ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗುತ್ತದೆ. ಈ ಕನಕೇಶ್ ಗೋನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೇವ್ ಮಾಡಿಕೊಳ್ಳ್ರಿ, ಅದೇ ರೀತಿ ವಾಚ್ ಮಾಡಿರಿ. ಎಲ್ಲರೂ ಕೂಡ ವಂದನೆಗಳು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಕೊಪ್ಪಳ ಜಿಲ್ಲಾ ಸಮಿತಿಯವರು ನಿರ್ವಹಿಸಿರ್ತಕ್ಕಂಥ ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಇವತ್ತೇನು ಆಗಮಿಸಿರ್ತಕ್ಕಂಥ ಎರಡು ಗ್ರಾಮ ಅಂದರೆ ಸುತ್ತಮುತ್ತಲ ಗ್ರಾಮೀಣ ಯುವಕರಾಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಮಾನವಿಯಿಂದ ಬಂದಿರತಕ್ಕಂಥ ನಮ್ಮ ಅಶ್ವಣ್ಣನವರು ಪ್ರಿನ್ಸಿಪಲ್ CBT ಪ್ರಿನ್ಸಿಪಲ್ ಮಾನವಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತು ಅದೇ ರೀತಿ ಪ್ರಾಮುಖ್ಯವಾಗಿ ನಮ್ಮ ಗಂಗಾವತಿಯಲ್ಲಿ ಅಂಜನಾದ್ರಿ ಬ್ಲಡ್ ಬ್ಯಾಂಕ್ ವತಿಯಿಂದ ಇವತ್ತೇನು ಈ ಕ್ಯಾಂಪನ್ನು ಮಾಡಿದ್ದಾರೆ, ಅದು ಮೊಟ್ಟ ಮೊದಲನೇದಾಗಿ ಈ ಕ್ಯಾಂಪು ಮಾಡಲು ಆಲೋಚನೆ ಮಾಡಿ ನಮಗೆಲ್ಲರಿಗೂ ಕೂಡ ಪ್ರೇರಣೆಯಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಸರ್ ಅವ್ರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ತಿಳಿಸ್ತೇವೆ. ಅದೇ ರೀತಿ ಅವರ ಪರವಾಗಿ ಎಲ್ಲ ಸ್ಟಾಫ್ಗೂ ಈ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅವರೆಲ್ಲರೂ ಕೂಡ ತಮ್ಮ ಕೆಲಸಗಳ ಸಮಯ ಎಲ್ಲ ಕೂಡ ನಮ್ಮೊಂದಿಗೆ ಕಳೆದು ಇವತ್ತು ಇನ್ನೊಬ್ಬರಿಗೂ ಕೂಡ ರಕ್ತದ ದಾಹವನ್ನು ರಕ್ತದ ಒಂದು ಸಮಸ್ಯೆಯನ್ನು ನಿವಾರಿಸಲು ಅವರೆಲ್ಲರೇನು ಪಣ ತೊಟ್ಟು ಬಂದಿದ್ದಾರೆ. ತಮ್ಮೆಲ್ಲ ಟೀಮಿಗೆ ಕೂಡ ಮತ್ತೊಮ್ಮೆ ಮತ್ತೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಪ್ರಾಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನಕೇಶ್ ಗೋಣಾಳ್ ಆತನು ಕೂಡ ಮತ್ತೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡುವುದಕ್ಕಾಗಿ ತನ್ನ ಚಾನಲ್
ಚಾನೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವುದಕ್ಕಾಗಿ ಬಂದಿದ್ದಾನೆ. ಪ್ರಾಮುಖ್ಯ ಮತ್ತೊಮ್ಮೆ ಆತಗೂ ಕೂಡ ಬೆಳಗ್ಗೆಲಿಂದ ನಮ್ಮ ಜೊತೆಗೆ ಸಮಯ ಕಳೆದಿದ್ದಾನೆ. ಆತಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ನನ್ನ ಸುತ್ತಮುತ್ತಲಿನ ಬಂದು ಇವತ್ತೇನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಗಾಳಮಗುಡಿ ಕ್ಯಾಂಪ್ ಯವನಸ್ಥರಾಗಿರ್ಬೋದು, ಬಾಪರೆಡ್ಡಿ ಕ್ಯಾಂಪ್ ಯವನಸ್ಥರಾಗಿರ್ಬೋದು, ಸುತ್ತಮುತ್ತಲ ಗ್ರಾಮದ ಯವನಸ್ಥರು ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬಿರುವುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗುತ್ತದೆ. ಈ ಕನಕೇಶ್ ಗೋನಾಳ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಸೇವ್ ಮಾಡಿಕೊಳ್ಳ್ರಿ, ಅದೇ ರೀತಿ ವಾಚ್ ಮಾಡಿರಿ.